ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೋಮಿನ್. ಜಿಂದಾಲ್ ಸಂಸ್ಥೆಗೆ ಭೂಮಿ ಮಾರಾಟ ನಿರ್ಧಾರವನ್ನು ಕೈಬಿಡಬೇಕು, ಎಸ್ಆರ್ ಹಿರೇಮಠ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ತೋರಣದಲ್ಲಿ ಕುರೆಕುಪ್ಪೆ, ಮುಸಿನಾಯಕನಹಳ್ಳಿ, ಎರಬನಹಳ್ಳಿಯಲ್ಲಿರುವ ಬೆಲೆ ಬಾಳುವ 3,667 ಎಕರೆ ಭೂಮಿಯನ್ನು ರಾಜ್ಯ ಮೈತ್ರಿ ಸರ್ಕಾರದ ಸಿಎಂ ಕುಮಾರಸ್ವಾಮಿ ನೇತೃತ್ವದ ಸಚಿವ ಸಂಪುಟ ಜೆಎಸ್ಡಬ್ಲ್ಯೂ ಸ್ಟೀಲ್ ಕಂಪನಿಗೆ ಮಾರಾಟ ಮಾಡಲು ನಿರ್ಧಾರ ಕೈಗೊಂಡಿರುವುದು ಸಮಂಜಸವಲ್ಲ. ಈ ನಿರ್ಧಾರವನ್ನು ಶೀಘ್ರವಾಗಿ ಕೈಬಿಡಬೇಕೆಂದು ಸಮಾಜ ಪರಿವರ್ತನಾ ಸಮಿತಿಯ ಮುಖಂಡರಾದ ಎಸ್ಆರ್ ಹಿರೇಮಠ ಆಗ್ರಹಿಸಿದರು. ಹುಬ್ಬಳ್ಳಿ ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸಚಿವ ಸಂಪುಟ ಈ ನಿರ್ಧಾರ ಕೈಗೊಳ್ಳುತ್ತಿರುವುದು ಸರಿಯಲ್ಲ. ಜನರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಈ ನಿರ್ಧಾರವನ್ನು ಶೀಘ್ರವಾಗಿ ಕೈಬಿಡಬೇಕು ಎಂದರು. ಈ ಹಿಂದೆ ಸಮಾಜ ಪರಿವರ್ತನಾ ಸಮಿತಿ ಸುಪ್ರೀಂಕೋರ್ಟ್ನಲ್ಲಿ WPP 562/9 ಹಾಕಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಕೇಸ್ನಲ್ಲಿ ಇದೇ ಆದೇಶವನ್ನು ತಳ್ಳಿ ಹಾಕಿದ್ದರೆಂದು ಅವರು ಹೇಳಿದರು. ಇತ್ತೀಚಿನಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ 3,667 ಎಕರೆ ಭೂಮಿಯನ್ನು ಕೇವಲ 1.22 ಲಕ್ಷ ರೂಪಾಯಿಗೆ ಜಿಂದಾಲ್ ಸಂಸ್ಥೆಗೆ ಮಾರಾಟ ಮಾಡುವ ಕೈಗೊಂಡಿರುವ ನಿರ್ಧಾರ ತುಂಬಾ ಆತಂಕಕಾರಿಯಾಗಿದ್ದು ಇದು ರಾಜ್ಯದ ಬೊಕ್ಕಸಕ್ಕೆ ಹಾನಿ ಉಂಟು ಮಾಡುವ ನಡೆಯಾಗಿದೆ. ಇಂತಹ ಅವ್ಯವಸ್ಥಿತ ನಿರ್ಧಾರವನ್ನು ಶೀಘ್ರವಾಗಿ ಕೈಬಿಡಬೇಕೆಂದು ಆಗ್ರಹಿಸಿದರು. ಈಗಾಗಲೇ ಶಾಸಕ ಎಚ್.ಕೆ. ಪಾಟೀಲ್ ಅವರು May 27 ಸಿಎಂ ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದು ಸರ್ಕಾರಕ್ಕೆ ಕಣ್ಣು ತೆರೆಸಿದ್ದಾರೆ. ಅಲ್ಲದೆ ಜಿಂದಾಲ್ ಸಂಸ್ಥೆ ಸರ್ಕಾರಕ್ಕೆ ತೆರಿಗೆ ಕಟ್ಟದೆ ಸರ್ಕಾರಕ್ಕೆ ಮೋಸ ಮಾಡುತ್ತಿದೆ ಎಂದು ಅವರು ಹೇಳಿದರು. ಸರ್ಕಾರಿ ಅಡ್ವೊಕೇಟ್ ಜನರಲ್ ಇದರ ಬಗ್ಗೆ ಪಾರದರ್ಶಕ ಅಭಿಪ್ರಾಯ ಕೊಡುವ ಬದಲು ಸರ್ಕಾರಿ ದಾರಿ ತಪ್ಪಿಸುವ ಅಭಿಪ್ರಾಯ ಕೊಟ್ಟಿರುವುದು ದುರಾದೃಷ್ಟಕರ ಸಂಗತಿಯಾಗಿದೆ ಎಂದು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ನಾವೇನು ದೊಡ್ಡ ನ್ಯಾಯಾಂಗದ ಹೋರಾಟ ಅಕ್ರಮ ಗಣಿಗಾರಿಕೆ ಬಗ್ಗೆ ಆಯಿತು, ಅದರ ಅವಿಭಾಜ್ಯ ಭಾಗವಾಗಿದೆ ಈ ವಿಷಯ. ಅವ್ರ ಕಡೆಯಿಂದ ಬರುವ ಹಣ ಮೊದಲು ತಗೋಬೇಕಂತ ಒಂದು ಮೈಲ್ಡ್ ಆಗಿ ಹೇಳ್ತಾ ಇದ್ದಾರೆ, ಅದು ಬಹಳ ಕರೆಕ್ಟು. ಅಷ್ಟಂತೂ ಮಾಡಲೇಬೇಕು. ಈಗ ನೀವೇ ನಾವು ಯಾರೇ ಆದರೂ ಮುನ್ಸಿಪಾಲ್ಟಿಗೆ ಹೋಗಿ ನಮ್ಮ ಮನೆ ಅಥವಾ ನಮ್ಮ ಇದನ್ನು ಇದನ್ನು ಮಾಡಿ ಅದನ್ನು ಮಾಡಿ ಅಂದಾಗ ಜವಾಬ್ದಾರಿ ಅಧಿಕಾರಿ ಇದ್ರ ಬದಲು ಕೇಳ್ತಾರೆ, ನೀವು ಕರ ತುಂಬಿರೋ ಇಲ್ಲೋ ತುಂಬಿಕೊಡ್ರಿ. ಅದರೊಳಗೆ ಏನು ತಪ್ಪಿದೆ? ಅವ್ರು ಮಾಡಬೇಕಾದ ಕರ್ತವ್ಯ ಮಾಡಬೇಕು, ಅದನ್ನು ಮೊದಲು ಹೇಳ್ತಾ ಇದ್ದಾರೆ ಎಚ್ಕೆ ಪಾಟೀಲ್. ಎರಡನೇದು ಅದರೊಳಗೆ ಏನು ಗಂಭೀರ ಅವ್ಯವಹಾರಗಳು ಅಕ್ರಮಗಳೇನೇನು ಮಾಡಿದಾರಲ್ಲ, ಅದು ನಮ್ಮ ಬ್ಯಾಕ್ಗ್ರೌಂಡ್ ಇದೆ, ನಾವು ಅದನ್ನು ಅವಶ್ಯವಾಗಿ ಹೊರಗಿಡ್ತೀವಿ, ಅದರೊಳಗೆ ಏನು ಕ್ವಶನ್ ಇಲ್ಲ. ಆದರೆ ಇಂಥ ಒಂದು ಕಾರ್ಪೊರೇಟ್ ವಿರುದ್ಧ ನಾವು ವ್ಯವಸ್ಥಿತ ಹೋರಾಟ ಮಾಡಬೇಕಾದ್ರೆ ಯಾವ್ಯಾವ ರೀತಿ ಬೇರೆ ಬೇರೆ ಹಂತಗಳೊಳಗೆ ಬೇರೆ ಬೇರೆ ಸೆಕ್ಷನ್ಗಳಿಂದ ಜನರನ್ನು ತೆಗೆದುಕೊಂಡು ಮಾಡಬೇಕು ಅನ್ನೋದು ನಮ್ಮದು ಸುದೀರ್ಘ ಹೋರಾಟ ಇದೆ. ನಮ್ಮ ಏನಂತಾರೆ ಸಾರ್ವಜನಿಕ ಜೀವನ ಶುರುವಾಗಿದ್ದು ಹರಿಹರ ಕ್ವಾಲಿಫೈಯರ್ ವಿರುದ್ಧ ಹೋರಾಡೋದ್ರಲ್ಲಿ ನಮ್ಗೆ ಗೊತ್ತಿದೆ. ಸೊ ಅವರು ಯಾವ ರೀತಿ ವರ್ತನೆ ಮಾಡ್ತಾರೆ, ಅವ್ರದ್ದೇನು ದೃಷ್ಟಿಕೋನ ಇರ್ತದೆ, ಅವರು ಸರ್ಕಾರದ ಸ್ವತ್ತುಗಳನ್ನು ಹಾಗೆ ಕಬಳಿಸ್ತಾರೆ, ವಂಚನೆ ಮಾಡ್ತಾರೆ, ಅರ್ಧ ಸತ್ಯಗಳನ್ನು ಹೇಳಿ ನಮ್ಮ ಸ್ವಾರ್ಥ ಸಾಧನೆ ಹಾಗೆ ಮಾಡ್ತಾರೆ, ನಮಗೆಲ್ಲ ಅದು ಗೊತ್ತಿದೆ. ಅದಕ್ಕೆ ಲೋಕಲ್ ಜನ ಯಾರಿದ್ದಾರೆ ಅಂತ ಈಗಾಗಲೇ ಕೆಲವು ಜನ ನಮ್ಮ ಜೊತೆಗೆ ಮೊದಲಿನಿಂದಲೂ ಇದ್ದಾರೆ, ಏನು ಅಕ್ರಮ ಗಣಿಗಾರಿಕೆ ಹೋರಾಟ ಕೆಲವು ಜನ ಜಾಯ್ನ್ ಆಗಿದ್ದಾರೆ, ಕೂಡಿಕೊಂಡು ಇದನ್ನು ಅವಶ್ಯ. ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಗೊಂದಲ ಮತ್ತು ನಾಯಕರ ನಡುವೆ ಗುಂಪುಗಾರಿಕೆಯಿಂದ ಔರಾದ್ ಪಟ್ಟಣ ಪಂಚಾಯಿತಿ ಆಡಳಿತ ಬಿಜೆಪಿ ಪಾಲಾಗಿದೆ. ಒಟ್ಟು 20 ಸದಸ್ಯ ಬಲದ ಔರಾದ್ ಪಟ್ಟಣ ಪಂಚಾಯಿತಿಯಲ್ಲಿ 12 ಬಿಜೆಪಿ, 6 ಕಾಂಗ್ರೆಸ್, 2 ಸ್ವತಂತ್ರ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಲೋಕಸಭಾ ಚುನಾವಣೆಯ ಫಲಿತಾಂಶದ ಸಂಭ್ರಮದಲ್ಲಿರುವ ಬಿಜೆಪಿ ಅವರಿಗೆ ಪಟ್ಟಣ ಪಂಚಾಯಿತಿ ಚುನಾವಣೆ ಫಲಿತಾಂಶ ಮತ್ತಷ್ಟು ಖುಷಿ ಕೊಟ್ಟಿದೆ. ಫಲಿತಾಂಶ ಗೊತ್ತಾಗುತ್ತಿದ್ದಂತೆ ಮಿನಿ ವಿಧಾನಸೌಧಕ್ಕೆ ಆಗಮಿಸಿದ್ದ ಶಾಸಕ ಪ್ರಭು ಚೌಹಾಣ್ ಪಕ್ಷದ ಕಾರ್ಯಕರ್ತರ ಜೊತೆ ವಿಜಯೋತ್ಸವ ಆಚರಿಸಿದರು. ಮೋದಿಯಲ್ಲಿ ಜನತೆ ಪಕ್ಷದ ಕಾರ್ಯಕರ್ತರ ಶ್ರಮದಿಂದ ಗೆಲುವು ಆಗಿದೆ ಎಂದರು. ಈ ಚುನಾವಣೆಯಲ್ಲಿ ಪಟ್ಟಣದ ಜನತೆ ನೀಡಿದ 14 ಭರವಸೆಗಳ ಪೈಕಿ ಕುಡಿಯುವ ನೀರಿನ ಶಾಶ್ವತ ಪರಿಹಾರ ಮೊದಲಿನ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು. ಕಾಂಗ್ರೆಸ್ನವರು ಪಟ್ಟಣದಲ್ಲಿ 4 ವರ್ಷಗಳ ಕಾಲ ದುರಾಡಳಿತ ನಡೆಸಿ ಅಭಿವೃದ್ಧಿ ಕುಂಠಿತ ಮಾಡಿದ್ದರು. ಇದರಿಂದ ರೊಚ್ಚಿಗೆದ್ದ ಜನ ಬಿಜೆಪಿ ಅಭ್ಯರ್ಥಿ ಬೆಂಬಲಿಸಿದ್ದಾರೆ ಎಂದರು. ಹೇಳಿದೆವು ಇನ್ನೇನು ಕೆಲಸ ನಾನು ಮಾಡ್ತೀನಿ ಹೇಳಕ್ಕೆ ಅದನ್ನು ಹೇಳಿದೆವು. ಈ ಪ್ರಕಾರ ಎಲ್ಲ ಕೆಲಸ ನಮ್ಮ ಬಾಡಿ ನಮ್ಮೆಲ್ಲ ಅಧ್ಯಕ್ಷ ಜೊತೆ ಮಾತಾಡಿ ಇನ್ನೇನು ಕೆಲಸ ನಾವು ಕಮಿಟ್ಮೆಂಟ್ ಮಾಡಿದ್ದೆವು, ಎಲ್ಲ ಕೆಲಸ ಮುಂದಿನ ಸಮಯದಲ್ಲಿ ಮಾಡಿಕೊಡ್ತೀನಿ. ಸರ್, ಇದು ಮೋದಿ ಅಲ್ಲೇದಾಗ ಬಂತ ಏನು ಪ್ರಭು ಚೌಹಾಣ್ ಅವ್ರು ಅಲ್ಲೇದಾಗ ಬಂತು? 100% ಮೋದಿ ಬಿ ಅಲ್ಲೇ ಅದ, ಬಿಜೆಪಿ ಅಲ್ಲೇ ಅದ, ಪ್ರಭು ಚೌಹಾಣ್ ಬಿ ಮೆಹನತ್ ಇದ, ಪ್ರಭು ಚೌಹಾಣ್ ಅಲ್ಲೇ ಇದ, ಪ್ರಭು ಚೌಹಾಣ್ ಮೆಹನತ್ ಇದ, ಮೋದಿ ಅಲ್ಲೇ ಅದ, ಆಮೇಲೆ ಎಲ್ಲ ಅಭ್ಯರ್ಥಿ ಕ್ಯಾಂಡಿಡೇಟ್ ಮೆಹನತ್ ಇದ. ಎಂ ಪಿ ಸಾಬ್ರು ಗಿದ್ಮೇಲೆ ರೀಚ್ ಆಗಿದ್ದ, ಎಂ ಪಿ ಸಾಬ್ ಎಲ್ಲ ವಾರ ಹೋಗಿದ್ರು, ಎಂ ಪಿ ಸಾಬ್ರು ಮತ್ತೊಬ್ಬರು ಎಲ್ಲ ಶುರು ಆಗಿದ್ದಾರೆ. 18 ಕ್ಯಾಂಡ್ ಬರ್ತದೆ ಹೇಳಿ, ಕಮ್ಮಿ ಏನ ಕಾರಣ? ಪ್ರಭುತ್ವದಲ್ಲಿ ಸಣ್ಣ ಪುಟ್ಟ ಎಲ್ಲ ಆಗತ್ತೆ, ಏನೇನು ಕ್ಯಾಂಡಿಡೇಟ್ ನಾನು ಸೆಲೆಕ್ಷನ್ ಮಾಡಿದ್ದೀವಿ ವಾರ್ಡ್ನಲ್ಲಿ ಹೆಚ್ಚು ಕಡಿಮೆ ಆಗತ್ತೆ. ನಾನು ನಮ್ಮ ಗುರಿ 1 ಸೋಂದಿ ಹೇಳ್ದೀವಿ, ಬೀಚ್ ಹೇಳ್ದೀವಿ,
ಬಿಡಲಾಗಿದೆ ಆಗತ್ತಾರ ಬಿರ್ಬಿ ನಮ್ದು ಮೆಜಾರಿಟಿ ಆಗಿದೆ ಅವ್ರೇಕ್ ಬಾರ್ ಸಭಿ ಅವರಾತ್ಗೆ ಭಯೋಗ ಹಾರ್ದಿಕ್ ಅಭಿನಂದನ್ ಕರ್ತಾವ್. ಮಾತಾ ಮಾಣಿಕೇಶ್ವರಿ ಆರೋಗ್ಯ ವಿಚಾರಿಸಿದ ಜಿಲ್ಲಾಧಿಕಾರಿ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಯಾನಗುಂದಿಯ ಸದ್ಗುರು ಯೋಗೇಶ್ವರ ವೈರ ಧರ್ಮಜ ಆಶ್ರಮದ ಮಾತಾ ಮಾಣಿಕೇಶ್ವರಿ ತಾಯಿಯ ಆರೋಗ್ಯ ಕುರಿತು ವರದಿ ನೀಡಬೇಕೆಂದು ಕಲಬುರಗಿ ಹೈಕೋರ್ಟ್ ನಿರ್ದೇಶನದ ನೀಡಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಡಾ ಮಾರ್ಟಿನ್ ಮಾರ್ಬನಾಗ್ ಅವರು ಶುಕ್ರವಾರ ಸಂಜೆ ಯಾನಗುಂದಿಯ ಆಶ್ರಮಕ್ಕೆ ಭೇಟಿ ನೀಡಿ ಮಾತೆ ಮಾಣಿಕೇಶ್ವರಿ ಅವರ ಆರೋಗ್ಯ ವಿಚಾರಿಸಿದರು. ಜಿಲ್ಲಾಧಿಕಾರಿಯವರು ಆಶ್ರಮದ ಟ್ರಸ್ಟ್ನ ಕಾರ್ಯದರ್ಶಿ ಶಿವಯ್ಯ ಸ್ವಾಮಿ ಹಾಗೂ ಮಾತೆಯವರ ಆಪ್ತ ಸಿಬ್ಬಂದಿಯಿಂದ ಆರೋಗ್ಯದ ಕುರಿತು ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ವೈದ್ಯರ ತಂಡವು ಮಾತೆ ಮಾಣಿಕೇಶ್ವರಿ ಅವರ ಆರೋಗ್ಯ ತಪಾಸಣೆ ನಡೆಸಿತು. ಸೇಡಂ ಉಪವಿಭಾಧಿಕಾರಿ ಪೂಜಾರ್ ವೀರಮಲ್ಲಪ್ಪ, ತಹಸೀಲ್ದಾರ್ ಕೀರ್ತಿ ಚಾಲಕ್, ಎಎಸ್ಪಿ ಅಕ್ಷಯ್ ಕುಮಾರ್, ಬಿಜೆಪಿ ಮುಖಂಡ ಡಾಕ್ಟರ್ ಎಬಿ ಮಲಕ್ ರೆಡ್ಡಿ, ಟ್ರಸ್ಟ್ ಸದಸ್ಯರಾದ ಜ್ಞಾನೇಶ್ವರ್, ಮಂದಾರ್, ಹನುಮಂತ್ ಮಡ್ಡಿ, ಜಗಜೀವನ್ ರೆಡ್ಡಿ ಇದ್ದರು. ಎರಡು ಸಮುದಾಯಗಳ ನಡುವೆ ಆಕಸ್ಮಿಕವಾಗಿ ನಡೆದ ಘಟನೆಗಳನ್ನು ಮರೆತು ಎಲ್ಲರೂ ಸಹೋದರರಂತೆ ಶಾಂತಿಯುತವಾಗಿ ಜೀವನ ನಡೆಸಬೇಕು ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ನಾಗರಹಳ್ಳಿ ಗ್ರಾಮಸ್ಥರಿಗೆ ಮನವಿ ಮಾಡಿದರು. ಯಡ್ರಾಮಿ ತಾಲೂಕಿನ ನಾಗರಹಳ್ಳಿ ಗ್ರಾಮದಲ್ಲಿ ಮೇ 26ರಂದು ಮದುವೆ ಮೆರವಣಿಗೆಯ ಸಂದರ್ಭದಲ್ಲಿ ಎರಡು ಜಾತಿಗಳ ಮಧ್ಯೆ ನಡೆದ ಘರ್ಷಣೆಗೆ ಸಂಬಂಧಿಸಿದಂತೆ ಶುಕ್ರವಾರ ದ್ಯಾವಮ್ಮ ದೇವಿ ದೇವಸ್ಥಾನದಲ್ಲಿ ಶಾಂತಿ ಸಮಿತಿ ಸಭೆಯಲ್ಲಿ ಅವರು ಮಾತನಾಡಿದರು. ಘಟನೆಯು ಆಕಸ್ಮಿಕವಾಗಿ ನಡೆದಿದೆ, ಆದರೆ ನಾಗರಹಳ್ಳಿ ಗ್ರಾಮಸ್ಥರು ಸಣ್ಣ ಘಟನೆಯನ್ನು ದೊಡ್ಡದಾಗಿ ಮಾಡಬಾರದು. ಬದುಕಲು ಎಲ್ಲರಿಗೂ ಸಮಾನ ಅವಕಾಶಗಳಿವೆ. ಶಿಕ್ಷಣವನ್ನು ಪಡೆದು ಸ್ವಾಭಿಮಾನದ ಬದುಕನ್ನು ರೂಪಿಸಿಕೊಳ್ಳಿ, ಗಲಾಟೆ ಮಾಡಿಕೊಂಡು ಕೋರ್ಟ್ ಕಚೇರಿ ಎಂದು ಅಲೆದಾಡುವುದರಿಂದ ನಿಮ್ಮ ಬದುಕು ಹಾಳಾಗುತ್ತೆ. ಪುನಃ ಘಟನೆ ನಡೆದರೆ ಪ್ರಕರಣ ದಾಖಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಡಾ ಮಾರ್ಟಿನ್ ಮಾರ್ಬನ್ಯಾಗ್ ಮಾತನಾಡಿ, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 27 ಜನರನ್ನ ಬಂಧಿಸಲಾಗಿದೆ. ಗ್ರಾಮದಲ್ಲಿ ಪ್ರಕರಣ ಆಕಸ್ಮಿಕವಾಗಿ ನಡೆದಿದ್ದು ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು. ಪೊಲೀಸ್ ಇಲಾಖೆ ಏಕಪಕ್ಷೀಯವಾಗಿ ಬಿ ರಿಪೋರ್ಟ್ ಸಲ್ಲಿಸಲು ಅವಕಾಶವಿಲ್ಲ. ಎರಡು ಸಮುದಾಯದವರು ಲಿಖಿತ ಹೇಳಿಕೆ ಸಲ್ಲಿಸಿದ್ದಲ್ಲಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. ಘಟನೆಯ ನಂತರ ಗ್ರಾಮ ಬಿಟ್ಟು ಹೋದ ಗ್ರಾಮಸ್ಥರು ಮರಳಿ ಗ್ರಾಮಕ್ಕೆ ಮರಳಬೇಕು ಎಂದರು. ಈ ಪ್ರಕರಣವನ್ನು ಇಲ್ಲಿಗೆ ಕೈಬಿಡಬೇಕೆಂದು ಗ್ರಾಮಸ್ಥರು, ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿಕೊಂಡರು. ಕಲಬುರಗಿ ಜಿಲ್ಲೆಯ ಹಲವೆಡೆ ಇಡೀ ರಾತ್ರಿ ಗುಡುಗು ಸಿಡಿಲು ಬಿರುಗಾಳಿ ಸಮೇತ ಮಳೆ ಸುರಿದಿದ್ದು ಸಿಡಿಲು ಹೊಡೆತಕ್ಕೆ ಮನೆಯ ಮೇಲ್ಛಾವಣಿ ಕುಸಿದು ಮೂವರು ದುರ್ಮರಣ ಹೊಂದಿರುವ ಘಟನೆ ಕಾಳ್ಗಿ ತಾಲೂಕಿನ ಮಂಗಲ್ಗಿ ಗ್ರಾಮದಲ್ಲಿ ನಡೆದಿದೆ. 60 ವರ್ಷದ ಅಬಿದಾಬಿ ಮುಜಾವರ್, 12 ವರ್ಷದ ಅಲಿಯಾ ಮುಸ್ತಾಫಾ ಮತ್ತು 10 ವರ್ಷದ ಶಫೀಕ್ ಭಂಟನಳ್ಳಿ ಮೃತ ದುರ್ದೈವಿಗಳೆಂದು ಗುರುತಿಸಲಾಗಿದೆ. ಮಾಶೂಮ್ ಭಟ್ನಳ್ಳಿ 18 ವರ್ಷದವನು, ಮೆಹಬೂಬ್ ಭಟ್ನಳ್ಳಿ 15 ವರ್ಷದವರು, ತಸ್ಲಿಂ ಗಿಡ್ಡೆ 11 ವರ್ಷ ಹಾಗೂ 50 ವರ್ಷದ ಹೈದರ್ ಸಾಬ್ ಭಂಟನಳ್ಳಿ ಎಂಬುವರಿಗೆ ಗಾಯಗಳಾಗಿದ್ದು ಗಾಯಾಳುಗಳನ್ನು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮನೆಯವರೆಲ್ಲ ರಾತ್ರಿ ಊಟ ಮುಗಿಸಿ ಮಲಗಿದ್ದ ವೇಳೆ ಸಿಡಿಲು ಬೆಳೆದು ದುರ್ಘಟನೆ ಸಂಭವಿಸಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಕಾಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಶೋಕನಗರ ಠಾಣೆ ವ್ಯಾಪ್ತಿಯ ಕರುಣೇಶ್ವರ ನಗರದ ಎಕ್ಸಿಸ್ ಬ್ಯಾಂಕ್ ಎಟಿಎಂನಲ್ಲಿ ಕಳವಿಗೆ ಯತ್ನಿಸಿದ ಇಬ್ಬರು ಆರೋಪಿಗಳನ್ನು
ಪೊಲೀಸರು ಶುಕ್ರವಾರ ಬಂಧಿಸಿದ್ದಾರೆ. ಲಕ್ಷ್ಮೀ ಲೇಔಟ್ನ 21 ವರ್ಷದ ಮಲ್ಲಿಕಾರ್ಜುನ್ ಹಾಗೂ ಮಹಾರಾಜ ಲೇಔಟ್ನ 19 ವರ್ಷದ ಸಾಯಿಬಣ್ಣ ಅವರನ್ನು ಬಂಧಿಸಲಾಗಿದೆ ಎಂದು ಅಶೋಕ್ ನಗರ ಠಾಣೆ ಇನ್ಸ್ಪೆಕ್ಟರ್ ರಮೇಶ್ ಕಾಂಬಳೆ ತಿಳಿಸಿದ್ದಾರೆ. ಮೇ 29ರ ರಾತ್ರಿ ಎಟಿಎಂಗೆ ನುಗ್ಗಿದ ಆರೋಪಿಗಳು ಸಿಸಿಟಿವಿ ಕ್ಯಾಮೆರಾಗೆ ಹಾನಿ ಮಾಡಿ ನಂತರ ರಾಡ್ನಿಂದ ಎಟಿಎಂ ಮಷೀನ್ ಒಡೆಯಲು ಯತ್ನಿಸಿದ್ದರು. ಹಣ ಸಿಗದಿದ್ದಾಗ ಅಲ್ಲಿಂದ ಪರಾರಿಯಾಗಿದ್ದರು ಎಂದಿದ್ದಾರೆ. ಆರೋಪಿಗಳು ಬೆಂಗಳೂರಿಗೆ ಪರಾರಿಯಾಗಲು ಶುಕ್ರವಾರ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದಿದ್ದ ವೇಳೆ ಸಂಶಯಾಸ್ಪದವಾಗಿ ನಡೆದುಕೊಂಡು ಅವರನ್ನ ಪೊಲೀಸರು ಹಿಡಿಯಲು ಮುಂದಾದಾಗ ಓಡಿ ಹೋಗಲು ಯತ್ನಿಸಿದರು. ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಎಟಿಎಂ ನಲ್ಲಿ ಕಳುವು ಮಾಡಲು ಯತ್ನಿಸಿದ್ದಾಗಿ ಒಪ್ಪಿಕೊಂಡರು. ಮತ್ತೊಬ್ಬ ಆರೋಪಿ ಬಿದ್ದಾಪುರ್ ಕಾಲೋನಿಯ ಚೆನ್ನು ಪರಾರಿಯಾಗಿದ್ದಾರೆ. ಆರೋಪಿಗಳಿಂದ ರೌಡ್ ವಶಪಡಿಸಿಕೊಳ್ಳಲಾಗಿದೆ. ಅವರ ಬಂಧನದಿಂದ ಜನೇವರಿಯಲ್ಲಿ ಜಯನಗರದಲ್ಲಿ ನಡೆದಿದ್ದ ಕೆನರಾ ಬ್ಯಾಂಕ್ ಎಟಿಎಂ ಕಳುವು ಪ್ರಕರಣ ಬೆಳಕಿಗೆ ಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕಲಬುರಗಿಯಲ್ಲಿ 4 ಮಕ್ಕಳ ಮೇಲೆ ಬೀದಿ ನಾಯಿ ದಾಳಿ. ಕಲಬುರಗಿ ನಗರದ ಜುಬೈರ್ ಕಾಲೋನಿಯಲ್ಲಿ ಗುರುವಾರ ರಾತ್ರಿ ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿವೆ. ಮೊಹಮ್ಮದ್ ಫೈಸಲ್, ಮೊಹಮ್ಮದ್ ಯಾಕಿರ್, ಸಮೀರಾ ಮತ್ತು ಸುಲ್ತಾನಾ ಎಂಬುವರಿಗೆ ಗಾಯಗಳಾಗಿವೆ. ಮಕ್ಕಳಿಗೆ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗಿದ್ದು ಯಾವುದೇ ಪ್ರಾಣಾಪಾಯ ಇಲ್ಲ ಎಂದು ಜಿಮ್ಸ್ ವೈದ್ಯರು ತಿಳಿಸಿದ್ದಾರೆ. ಕಾಲೋನಿಯಲ್ಲಿ ಬೀದಿ ನಾಯಿಗಳ ಕಾಟ ವಿಪರೀತವಾಗಿದ್ದು ಮಕ್ಕಳನ್ನ ಹೊರಗೆ ಬಿಡಲು ಭಯವಾಗುತ್ತದೆ. ಪಾಲಿಕೆ ಅಧಿಕಾರಿಗಳು ಗಮನಹರಿಸಿ ಬೀದಿ ನಾಯಿಗಳನ್ನ ಬೇರೆಡೆಗೆ ಸ್ಥಳಾಂತರಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ನಿರ್ಬಂಗಾಲಿ ದರ್ಗಾ ಕಾ ಜೋ ಗಿರೋಣ ಹೈ ನಾ ಸರ್ ವೋ ನೀಚೆ ಸೇ ಸುರಾಖ ಡಾಲೆ ಸುನೇ ದೋ ಕೋನೆ ಕೋ ವಹಾಂ ಗಾಡ್ಯಾ ಮೇ ನೀಚೆ ಬೈಠತೆ ಹೋ ಬಚ್ಚೋ ಕೋ ದೇಖತೆ ಕಿ ಪೀಠ ಲಗ ರಹೇ ಹೋತೆ ಹೋ ರಾಜ್ಯದಲ್ಲಿ ಕೆಲವು ಕಾಂಗ್ರೆಸ್ ಶಾಸಕರನ್ನು ಮುಂದೆ ಬಿಟ್ಟು ಸಿದ್ದರಾಮಯ್ಯ ಅವರೇ ಅತೃಪ್ತಿಯ ನಾಟಕವಾಡುತ್ತಿದ್ದಾರೆ ಅನ್ನೋದು ಬಿಜೆಪಿ ಹೈಕಮಾಂಡ್ಗೆ ಮನವರಿಕೆ ಆಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಮಾಡದಂತೆ ವರಿಷ್ಠರು ಸ್ಪಷ್ಟ ನಿರ್ದೇಶನ ನೀಡಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ಎಸ್. ಯಡಿಯೂರಪ್ಪ ಸ್ಪಷ್ಟಪಡಿಸಿದ್ದಾರೆ. ದೆಹಲಿಯಿಂದ ಹಿಂದಿರುಗಿದ ಬಳಿಕ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾವು ಅಧಿಕಾರಕ್ಕೆ ಹಾತೊರೆಯುತ್ತಿಲ್ಲ, ನಮಗೆ ಅದರ ಅಗತ್ಯವೂ ಇಲ್ಲ, ಪ್ರತಿಪಕ್ಷದಲ್ಲಿ ಕುಳಿತು ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಎಂದು ಸ್ಪಷ್ಟಪಡಿಸಿದರು. ಈ ಬಾರಿ ಕೇಂದ್ರ ಸಚಿವ ಸಂಪುಟದಲ್ಲಿ ಕರ್ನಾಟಕಕ್ಕೆ 4 ಸ್ಥಾನ ನೀಡಿ ಉತ್ತಮ ಖಾತೆಗಳನ್ನು ಕೊಟ್ಟಿದ್ದು ನಮಗೆ ತೃಪ್ತಿಯಾಗಿದೆ. ಆದರೂ ಮುಂದಿನ ಸಚಿವ ಸಂಪುಟ ವಿಸ್ತರಣೆ ವೇಳೆ ಇನ್ನು ಕೆಲವರಿಗೆ ಸಚಿವ ಸ್ಥಾನ ನೀಡುವ ಭರವಸೆ ನೀಡಿದ್ದಾರೆಂದು ಯಡಿಯೂರಪ್ಪ ತಿಳಿಸಿದ್ದಾರೆ. ಜೂನ್ 5ರಂದು ಬೆಂಗಳೂರಿನಲ್ಲಿ ನೂತನ ಸಂಸದರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಿದ್ದೇವೆ. ಅಂದು ಶಾಸಕರು, ಸಂಸದರು ಹಾಗೂ ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಪ್ರಕರಣಗಳು ಮತ್ತು ವೈಫಲ್ಯಗಳ ವಿರುದ್ಧ ಹೋರಾಟ ರೂಪಿಸುತ್ತೇವೆ ಎಂದರು. ಸಹಜವಾಗಿ ಮೈತ್ರಿ ಪಕ್ಷಗಳು ಆಡಳಿತ ಯಂತ್ರ ದುರುಪಯೋಗ ಮಾಡಿಕೊಂಡು ಹೆಚ್ಚು ಸ್ಥಾನಗಳನ್ನು ಪಡೆದಿದ್ದಾರೆ. ಆದ್ದರಿಂದ ಸ್ಥಳೀಯ ಸಂಸ್ಥೆಗಳ ಫಲಿತಾಂಶದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನ ಗೆದ್ದುಕೊಂಡಿದೆ ಎಂದು ಬಿಎಸ್ವೈ ಆರೋಪಿಸಿದರು. ಜಿಂದಾಲ್ ಸಂಸ್ಥೆಗೆ 30,000 ಎಕರೆ ಭೂಮಿಯನ್ನು ಕೊಡುವ ರಾಜ್ಯ ಸರ್ಕಾರದ ನಿರ್ಣಯವನ್ನು ವಿರೋಧಿಸುತ್ತೇವೆ. ಈ ಭೂಮಿಯನ್ನು ಮತ್ತಷ್ಟು ವರ್ಷ ಗುತ್ತಿಗೆ ಅವಧಿ ವಿಸ್ತರಿಸದಿದ್ದರೆ ನಮ್ಮ ವಿರೋಧ ಇರುತ್ತಿರಲಿಲ್ಲ. ಆದರೆ ಕಡಿಮೆ ಬೆಲೆಗೆ ಮಾರಾಟ ಮಾಡುವುದನ್ನು ಒಪ್ಪಲು ಸಾಧ್ಯವೇ ಇಲ್ಲ. ರಾಜ್ಯದ ನೆಲ ಜಲ ರಕ್ಷಣೆಗೆ ಹೋರಾಟ ರೂಪಿಸಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಬಿಎಸ್ವೈ ಎಚ್ಚರಿಕೆ ನೀಡಿದ್ದಾರೆ. ಅಧಿಕಾರ ಬಿಟ್ಕೊಡಿ ಅಂತ ಹೇಳೇ ಇಲ್ಲ. ಅವರಿಬ್ಬರು ಒಗ್ಗಟ್ಟಾಗಿ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಲಿ, ಬರದಗಾಲದ ಕಾಲದ ಗಮನ ಕೊಡಲಿ, ಅಭಿವೃದ್ಧಿ ಕಾರ್ಯದ ಗಮನ ಕೊಡಲಿ, ಮತ್ತೆ ರೈತರ ಸಾಲ ಮನ್ನಾ ಮಾಡ್ತೇವೆ. 24 ಗಂಟೆ ಒಳಗಾಗಿ ಒಂದು ವರ್ಷ ಆಯಿತು, ಸಾಲ ಮನ್ನಾ ಮಾಡಲಿ, ರೈತರ ಋಣ ತೀರಿಸಲಿ. ಇದನ್ನು ನಾನು ಹೇಳ್ತೇನೆ ಹೊರತು ನಾವೇನು ಅಧಿಕಾರಕ್ಕೆ ಹಾತೊರಿತಾ ಇಲ್ಲ, ಅದರ ಅಗತ್ಯನೂ ನಮಗಿಲ್ಲ. ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಕೆಲಸ ಮಾಡೋಕ್ಕೆ ನಮ್ಗೆ ಶಕ್ತಿ ಇದೆ, ಡೆಲ್ಲಿಯಲ್ಲಿ ನಮ್ಮ ಸರ್ಕಾರ ಇದೆ, ಪ್ರಾಮಾಣಿಕವನ್ನು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತೀವಿ. ಎಷ್ಟು ದಿವಸ ಇವರು ಒಳ್ಳೆ ಅಭಿವೃದ್ಧಿ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾರೆ, ಅಲ್ಲಿವರೆಗೂ ನಮ್ದೇನು ಹೋಗ್ತಾ ಇದೆ. ಜಿಂದಾಲ್ ಪ್ರಕರಣವನ್ನು ಹೇಗೆ ಜಿಂದಾಲ್ ತುಂಡು ಗುತ್ತಿಗೆ, ಸೊ ಈ ತರದ ಪ್ರಮುಖ ಪ್ರಕರಣಗಳಲ್ಲಿ ಹಗರಣಗಳಿದ್ದಾವೆ, ಲೂಟಿ ಹಗಲು ದರೋಡೆ ನಡೀತಾ ಇದೆ. ಒಂದು ರೀತಿ ಸರ್ಕಾರ ರಾಜ್ಯದ ಸಂಪತ್ತನ್ನು ಮಾರ್ಕೊಳ್ಳುವಂತ ಪ್ರಯತ್ನ ನಡೀತಾ ಇದೆ. ಇದೆಲ್ಲದರ ಬಗ್ಗೆ 5ನೇ ತಾರೀಕು ನಮ್ಮ ಎಂಪಿಗಳು ನಾವೆಲ್ಲ ಸೇರ್ತಾ ಇದ್ವಿ. ನಮ್ಮ ಎಂಪಿಗಳ ಸನ್ಮಾನದ ಕಾರ್ಯಕ್ರಮ ಇದರಲ್ಲಿ ಕಲಿಸಿಕೊಂಡಿದ್ವಿ. ಅದಾದ್ಮೇಲೆ ಸರ್ಕಾರ ರಚನೆ ಪ್ರಕ್ರಿಯೆ ಪೂರ್ಣಗೊಳಿಸಿದ ಬಳಿಕ ಮೊದಲ ಸಂಪುಟ ಸಭೆ ನಡೆಸಿದ ಪ್ರಧಾನಿ ಮೋದಿ ಮಹತ್ವದ ನಿರ್ಧಾರವೊಂದನ್ನು ಪ್ರಕಟಿಸಿದ್ದಾರೆ. ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಪ್ರಧಾನಮಂತ್ರಿ ವಿದ್ಯಾರ್ಥಿ ವೇತನ ಯೋಜನೆಯಲ್ಲಿ ಮಹತ್ವದ ಬದಲಾವಣೆ ತರಲಾಗಿದೆ. ಈ ಮೂಲಕ ದೇಶದ ರಕ್ಷಕರಿಗೆ ಮೊದಲ ನಿರ್ಧಾರ ಸಮರ್ಪಣೆ ಎಂದು ಮೋದಿ ಟ್ವೀಟ್ ಮಾಡಿದ್ದಾರೆ. ಈ ಯೋಜನೆಯಡಿ ಹುತಾತ್ಮ ಯೋಧರ ಮಕ್ಕಳಿಗೆ ನೀಡಲಾಗುತ್ತಿರುವ ವಿದ್ಯಾರ್ಥಿ ವೇತನದ ಮೊತ್ತವನ್ನು ಏರಿಸಲಾಗಿದೆ. ಉಗ್ರರ ಅಥವಾ ನಕ್ಸಲರ ದಾಳಿಯಲ್ಲಿ ಮೃತಪಟ್ಟ ರಾಜ್ಯ ಪೊಲೀಸರ ಮಕ್ಕಳಿಗೂ ಈ ಯೋಜನೆಯನ್ನು ವಿಸ್ತರಿಸಲಾಗಿದೆ. ಅದರಂತೆ ಗಂಡು ಮಕ್ಕಳಿಗೆ ಮಾಸಿಕ 2,500 ರೂಪಾಯಿ ಹಾಗೂ ಹೆಣ್ಣು ಮಕ್ಕಳಿಗೆ 3,000 ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲು ನಿರ್ಧರಿಸಲಾಗಿದೆ. ರಾಷ್ಟ್ರೀಯ ರಕ್ಷಣಾ ನಿಧಿಯಡಿ ಮಾಜಿ ಯೋಧರು, ಸಂಸತ್ ಪಡೆ ಹಾಗೂ ರೈಲ್ವೆ ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಿ ಮಡಿದವರ ಪತ್ನಿ ಹಾಗೂ ಮಕ್ಕಳ ತಾಂತ್ರಿಕ ಹಾಗೂ ಉನ್ನತ ಶಿಕ್ಷಣಕ್ಕಾಗಿ ಈ ಯೋಜನೆ ಜಾರಿ ಮಾಡಲಾಗಿತ್ತು. ನಿನ್ನೆಯಷ್ಟೇ ಪ್ರಧಾನಿ ಮೋದಿ ಅವರು ಟೀಂ ಪ್ರಮಾಣ ವಚನ ಸ್ವೀಕರಿಸಿದ್ದು ಇಂದು ಸಚಿವ ಸ್ಥಾನಗಳ ಹಂಚಿಕೆ ಸಹ ನಡೆದಿತ್ತು. ಇದಾದ ನಂತರ ಮೊದಲ ಬಾರಿಗೆ ಸಚಿವ ಸಂಪುಟ ಸಭೆ ನಡೆಸಿದ ಪ್ರಧಾನಿ ಮೋದಿ ಅವರು ಈ ಮಹತ್ವದ ನಿರ್ಧಾರ ಪ್ರಕಟಿಸಿದ್ದಾರೆ.
ಎಲ್ಲಾ ರೈತರಿಗೆ ಪಿಎಂ ಕಿಸಾನ್ ಯೋಜನೆ ವಿಸ್ತರಣೆಗೆ ಕ್ಯಾಬಿನೆಟ್ ಅನುಮೋದನೆ, ಕೇಂದ್ರ ಸಚಿವ ನರೇಂದ್ರ ಸಿಂಗ್ ತೋಮರ್. ಮೊದಲ ಕೇಂದ್ರ ಸಚಿವರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ನರೇಂದ್ರ ಸಿಂಗ್ ತೋಮರ್ ಎಲ್ಲಾ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ವಿಸ್ತರಣೆ ಘೋಷಿಸಿದ್ದರು. ಈ ಕ್ರಮವು 14.5 ಕೋಟಿ ರೈತರಿಗೆ ಪ್ರಯೋಜನವಾಗಲಿದೆ ಎಂದು ನರೇಂದ್ರ ಸಿಂಗ್ ತೋಮರ್ ಹೇಳಿದರು. ಕೇಂದ್ರ ಸಚಿವ ಸಂಪುಟ ಹೊಸ ಕೇಂದ್ರ ವಲಯ ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಪೆನ್ಷನ್ ಯೋಜನೆ ಅನುಮೋದಿಸಿದೆ. ಇದು ದೇಶಾದ್ಯಂತ ಸಣ್ಣ ಮತ್ತು ಅತಿದೊಡ್ಡ ರೈತರಿಗೆ ಸ್ವಯಂ ಪ್ರೇರಿತ ಮತ್ತು ಕೊಡುಗೆ ನೀಡುವ ಪಿಂಚಣಿ ಯೋಜನೆಯಾಗಿದೆ ಎಂದರು. और इस योजना के अंतर्गत जो लोग ज्वाइन करेंगे उनको 60 वर्ष पूरी करने के पश्चात 3,000 रुपया मासिक पेंशन प्राप्त होगी. यदि किसान की मृत्यु हो जाती है तो उसके जो उत्तराधिकारी उनकी पत्नी होंगी उनको 50% इस योजना का लाभ मिलेगा. इस योजना में लगभग 10,000 करोड़ रुपया खर्च आएगा. और क्योंकि जब एक व्यक्ति अपना अंशदान जमा करेगा. ವ್ಯಾಪಾರಿಗಳಿಗೆ ಕ್ಯಾಬಿನೆಟ್ ಪಿಂಚಣಿಯನ್ನು ತೆರವುಗೊಳಿಸಿದೆ, ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. ಮಾಹಿತಿ ಮತ್ತು ಪ್ರಸಾರ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಶುಕ್ರವಾರ ಕೇಂದ್ರ ಸಚಿವ ಸಂಪುಟವು ಅನುಮೋದಿಸಿರುವ ಯೋಜನೆಗಳ ಬಗ್ಗೆ ತಿಳಿಸಿದ್ದಾರೆ. ಕೇಂದ್ರ ಸಚಿವ ಸಂಪುಟವು ವ್ಯಾಪಾರಿಗಳು ಮತ್ತು ಸಣ್ಣ ಉದ್ಯಮಿಗಳಿಗೆ ಪಿಂಚಣಿ ಯೋಜನೆ ತೆರವುಗೊಳಿಸಿದೆ ಎಂದು ತಿಳಿಸಿದರು. जैसे असंगठित मजदूरों के लिए पेंशन योजना है, वैसे इन वर्गों के लिए भी अलग पेंशन योजना शुरू की है. उसका रूप एक ही है और इसमें 5 करोड़ से ज्यादा छोटे व्यापारी और सामान बेचने वाले छोटे दुकानदार ऐसे शामिल होंगे आने वाले 3 साल में, यह कल्पना है. इसमें कॉमन सर्विस सेंटर के द्वारा ये एनरोलमेंट कर सकते हैं. वही फॉर्मूला है, 18वें साल में करेंगे तो रोज 2 रुपए है. अगर 29वें वर्ष में करेंगे तो 100 रुपए महीने के है और 40वें साल में करेंगे तो 200 रुपए महीने के. और जितने छोटा व्यापारी या बेचने वाला माल बेचने वाला डालेगा उतना ही सरकार देगी. ಕಾವೇರಿ ಆಯಿತು, ಈಗ ತುಂಗಾ ಡ್ಯಾಂ ನಡು ತಳ ಸೇರಿದ ನೀರು ಕಾದಿದೆ ಗಂಡಾಂತರ, ಅದು ಎಲ್ಲಿ ಅಂತೀರ ಈ ಸುದ್ದಿ ನೋಡಿ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ನಗರಕ್ಕೆ ಕುಡಿಯುವ ನೀರು ಪೂರೈಸುವ ತುಂಗಾ ಡ್ಯಾಂನ ನೀರಿನ ಮಟ್ಟ ಇದೀಗ ಡೆಡ್ ಸ್ಟೋರೇಜ್ ಹಂತಕ್ಕೆ ತಲುಪಿದ್ದು ಸದ್ಯದಲ್ಲಿ ನಗರಕ್ಕೆ ನೀರಿನ ಸಮಸ್ಯೆ ತಲೆದೂರುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಶಿವಮೊಗ್ಗ ಸುಮಾರು 3.60 ಲಕ್ಷ ಜನಸಂಖ್ಯೆ ಇರುವ ನಗರ. ನಗರವು ದಿನನಿತ್ಯದ ಬಳಕೆಗೆ ಹಾಗೂ ಕುಡಿಯುವ ನೀರಿಗೆ ತುಂಗಾ ಡ್ಯಾಂ ನೀರನ್ನೇ ಆಶ್ರಯಿಸಿದೆ. ಅದರ ವಿಪರೀತ ಬೇಸಿಗೆ ಪರಿಣಾಮ ಡ್ಯಾಂನ ನೀರಿನ ಮಟ್ಟದಲ್ಲಿ ಗಣನೀಯ ಪ್ರಮಾಣದ ಇಳಿಕೆಯಾಗಿದೆ. ಮುಂಗಾರು ಮಳೆ ಬರೋದು ತಡವಾಗಿದೆ. ಡ್ಯಾಂನ ನೀರಿನ ಮಟ್ಟ ಡೆಡ್ ಸ್ಟೋರೇಜ್ ತಲುಪುವುದರಿಂದ ಇರುವ ನೀರಿನಲ್ಲೇ ನಾವು ಇನ್ನು ತಿಂಗಳು ಒಂದು ಕಾಲ ಮಾತ್ರ ಸಂಭವಿಸಬಹುದು. ನಗರಕ್ಕೆ ಕುಡಿಯಲು ಬೇಕಾಗುವಷ್ಟು ನೀರನ್ನ ಸಂಗ್ರಹಿಸಿಟ್ಟುಕೊಳ್ಳುವಂತೆ ನಾವು ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ. ನೀರಿನ ಅಭಾವದ ಕಾರಣ ನಗರದ ಹೊರಗಿನ ಕೆಲ ವಾರ್ಡ್ಗಳಿಗೂ ಕೂಡ ಕುಡಿಯಲು ನೀರು ಪೂರೈಸಲಾಗ್ತಿದೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಕೂಡ ಕೃಷಿ ಚಟುವಟಿಕೆಗಳಿಗೆ ನೀರು ಬಿಡದಂತೆ ಆದೇಶ ಮಾಡಿದೆ. ಅಲ್ಲದೆ ಮೊದಲ ಆದ್ಯತೆಯಾಗಿ ಜನರಿಗೆ ಕುಡಿಯುವುದಕ್ಕಾಗಿ ಮಾತ್ರ ನೀರು ಪೂರೈಸಲು ಹೇಳಿದೆ ಎಂದು ರಮೇಶ್ ತಿಳಿಸಿದ್ದಾರೆ. ಮಾನ್ಸೂನ್ ಇಸ್ ಗೆಟಿಂಗ್ ಡಿಲೇಡ್ ಟು ಅನದರ್ 1 ಮಂತ್ ವಿ ಹ್ಯಾವ್ ಟು ಮ್ಯಾನೇಜ್ ಫ್ರಮ್ ದಿ ಗಾಜ್ನೂರ್ ವಾಟರ್ ಸಪ್ಲೈ ಸಿಸ್ಟಮ್ ಡ್ಯಾಮ್ ಫ್ರಮ್ ಡೆಡ್ ಸ್ಟೋರೇಜ್ ವಾಟರ್ ಓನ್ಲಿ. ದ ಎಂಟೈರ್ ವಾಟರ್ ಅವೈಲೇಬಲ್ ಸ್ಟೋರ್ ಇನ್ ರಿವರ್ ಗಾಜ್ನೂರ್ ಡ್ಯಾಮ್ ಈಸ್ ರಿಕ್ವೈರ್ಡ್ ಫಾರ್ ಶಿವಮೊಗ್ಗ ಸಿಟಿ ವಾಟರ್ ಡಿಮ್ಯಾಂಡ್. ಸೊ ವಿ ಹ್ಯಾವ್ ರಿಕ್ವೆಸ್ಟೆಡ್ ಆಲ್ರೆಡಿ ಇರಿಗೇಷನ್ ಅಥಾರಿಟಿ ಟು ರಿಸರ್ವ್ ದಿ ಟು ಟೇಕ್ ಸೂಟೇಬಲ್ ಆಕ್ಷನ್ ಟು ರಿಸರ್ವ್ ದಿ ರಿಕ್ವೈರ್ಡ್ ಕ್ವಾಂಟಿಟಿ ಆಫ್ ವಾಟರ್ ಇನ್ ಡ್ಯಾಮ್ ಫಾರ್ ಅನದರ್ 1 ಮಂತ್. ಸೊ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಸ್ ಆಲ್ಸೋ ಇಶ್ಯೂಡ್ ಡೈರೆಕ್ಷನ್ ಟು ದಿ ಕನ್ಸರ್ನ್ ಡಿಪಾರ್ಟ್ಮೆಂಟ್. ವಿಧಾನ ಪರಿಷತ್ನ ನಾಮ ನಿರ್ದೇಶಿತ ಸದಸ್ಯರಾಗಿ ತಿಪ್ಪಣ್ಣಪ್ಪ ಕಮ್ಮಕ್ಕನೂರು ಪ್ರಮಾಣವಚನ ಸ್ವೀಕರಿಸಿದರು. ವಿಧಾನಸೌಧದಲ್ಲಿ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ತಿಪ್ಪಣ್ಣಪ್ಪ ಕಮ್ಮಕ್ಕನೂರು ಅವರಿಗೆ ಪ್ರಮಾಣವಚನ ಬೋಧಿಸಿದರು. ಈ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಕಾಂಗ್ರೆಸ್ ಹಿರಿಯ ಮುಖಂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತನಾಗಿರುವ ಕಮ್ಮಕ್ಕನೂರು ಕೋಲಿ ಸಮಾಜದವರಾಗಿದ್ದಾರೆ. ಪ್ರಮಾಣ ವಚನ ಸ್ವೀಕಾರದ ಬಳಿಕ ಕಮ್ಮಕ್ಕನೂರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಲೋಕಸಭಾ ಚುನಾವಣೆಯಲ್ಲಿನ ಸೋಲನ ನೆನೆದು ಭಾವುಕರಾದರು. ಇಲ್ಲಿಗೆ ಇಂದಿನ ನ್ಯೂಸ್ ಮುಕ್ತಾಯ.